ನನಗೆ ಈ ಸಂದರ್ಭದಲ್ಲಿ ನಿಮ್ಮನ್ನು ಏನು ಕೇಳಬೇಕು ಏನು ಮಾತಾಡಿಸ್ಬೇಕು ಅನ್ನೋದು ನಿಜಕ್ಕೂ ತೋಚ್ತಾ ಇಲ್ಲ ಆಗಬಾರ್ದಿತ್ತು ಎಲ್ಲವೂ ಕೂಡ ಆಗ ಹೋಗ್ಬಿಟ್ಟಿದೆ ಬಟ್ ನಿಮ್ಮ ಮನಸ್ಸಲ್ಲಿ ನೋವಿನಗಿಂತ ಹೆಚ್ಚಾಗಿ ಕೋಪ ಕೂಡ ಕುದಿತಾ ಇರುತ್ತೆ ಇನ್ನು ಮುಂದಕ್ಕೆ ಆಗಬೇಕು ಈತನಿಗೆ ನನ್ನ ಗಂಡನಿಗೆ ಹಿಂಗ್ ಮಾಡ್ದವ್ರಿಗೆ ಅಂತ ಅನ್ನಿಸ್ತಾ ಇರುತ್ತೆ ಏನು ಅನ್ನಿಸ್ತಾ ಇದ್ದ ಕ್ಷಣ ಈ ಕ್ಷಣಕ್ಕೆ ನಿಮಗೆ ಅಂತ ಕೊಲೆ ಆಗ್ಬಾರ್ದಿತ್ತು ಭೀಕರವಾಗಿ ನಿನ್ನೆ ನಮ್ಮ ಮನೆಯವ್ರು ನೋಡಿದ್ರೆ ನಮ್ಮ ಮನೆಯವ್ರ ಥರನೇ ಅನಿಸ್ತಿಲ್ಲ ಮೂಗು ಚಪ್ಪಚ್ಚಿ ಸುಟ್ಟಾಕ್ಯಾರ ಆ ಥರ ಭೀಕರವಾಗಿ ಕೊಲೆ ಅತ್ತೆ ಮಾಡ್ಯಾರೆ ಅವ್ರಿಗ್ ಪವಿತ್ರ ಗೌಡ ತಪ್ಪೆಲ್ಲಾರು ಸಹಜ ಮಾಡೇ ಮಾಡ್ತಾರ ಅದನ್ನ ದೊಡ್ಡ ಹೇಳೇ ಬಾರ್ದಿತ್ತು ಅದು ದರ್ಶನ್ ಸರ್ಗೆ ಹೇಳಿ ಅದು ದೊಡ್ಡ ವಿಶ್ ಮಾಡಿ ಯಾರು ಅದು ನಮ್ಮ ಮನೆಯವರೇ ಸಿಗ್ಬೇಕಿತ್ತೇನೋ ಅವ್ರಿಗೆ ಯಾರು ಎಷ್ಟೆಷ್ಟೊಂದ್ ಏನಾರ ಚಾಟ್ ಇದು ಮೆಸೇಜ್ ಹಾಕಿರ್ತಾರ ಎಷ್ಟೊಂದ್ ಇದು ಮಾಡಿರ್ತಾರೆ ಹೋಗಿ ಹೋಗಿ ನಮ್ಮ ಮನೇರೇ ಸಿಗ್ಬೇಕಿತ್ತು ಈಗ ನಮ್ಮ ಜೀವನದ ಎಷ್ಟು ಕಷ್ಟ ತೊಂದರೆ ಐತೆ ನಾನು ಐದು ತಿಂಗಳು ಪ್ರೆಗ್ನೆಂಟ್ ಇದ್ದೇನೆ ಈಗ ಹಿಂಗೆ ಆಗ್ಬೇಕಿತ್ತೇನು ರೀ ಈಗ ನಾನು ಹೆಂಗೆ ಜೀವನ ರೂಪಿಸ್ಕೊಳ್ಬೇಕು ಹಿಂಗೆ ನಮ್ಮ ಪಾಪ ಕೇಳ್ತ ಅಪ್ಪ ಮುಂದೆ ಎಲ್ಲಿ ಅಂದರೆ ನಾನು ಅಂತ ಹೇಳ್ಬೇಕು ಆ ಒಬ್ಬರೇ ಒಬ್ಬರೂ ಹತ್ತು ಹನ್ನೆರಡು ಜನ ಡ್ರಿಂಕ್ಸ್ ಮಾಡಿ ಮೋಸದಿಂದ ಕರ್ಕೊಂಡೋಗಿ ಕೊಲೆ ಮಾಡ್ಯಾರ ಹಿಂಸೆ ಕೊಟ್ಟು ಕೊಲೆ ಮಾಡ್ಯಾರ್ರೀ ಆಕೆ ಆ ಪವಿತ್ರ ಅವಳು ಹೆಣ್ಣಾಗಿ ಹೆಣ್ಣಿಗೆ ಹಿಂಗೆ ತೊಂದರೆ ಮಾಡಿದ್ದಾಳೆ ಅವಳು ಶಿಕ್ಷೆ ಆಗಬೇಕು ಯಾರ್ಯಾರು ಇನ್ವರ್ ಆಗ್ಯಾರ ಎಲ್ಲರಿಗೂ ಶಿಕ್ಷೆ ಆಗ್ಬೇಕಿತ್ತು ಇದು ಮಾ ಸುಮ್ಮನೆ ಸರ್ ಪೊಲೀಸರಿಗೆ ಒಪ್ಸಿದ್ರೆ ಆಕಿತ್ತು ಇವರು ವಾಣಿ ಆಕಿತ್ತು ಸುಮ್ ಕೊಲೆ ಮಾಡ್ಯಾರ್ರಿ ನಮಗೀಗ ಸರ್ಕಾರದಿಂದ ಏನಾರ ನ್ಯಾಯ ಒದಗಿಸ್ಕೊಡ್ಸ್ಬೋ ಇಲ್ಲ ಇಲ್ಲ ಸಹನವ್ರೆ ಅದು ಏನಾಗಬೇಕು ಅದು ಮುಂದಕ್ಕೆ ಆ ವಿಚಾರದಲ್ಲಿ ಬಟ್ ನೀವು ಹೇಳಿದ್ರಿ ನನ್ನ ನಾಳೆ ದಿನ ನನ್ ಮಗು ಬಂದ ಅಪ್ಪ ಅಂತ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡಲಿ ಅದಕ್ಕೆ ಅಂತ ನಿಜಕ್ಕೂ ಆ ಪ್ರಶ್ನೆಗೆ ಯಾರು ಕೂಡ ಉತ್ತರ ಕೊಡೋಕೆ ಸದ್ಯ ರೆಡಿ ಇಲ್ಲ ಬಟ್ ಒಂದು ಒಂದು ಇಲ್ಲ ಇಲ್ಲ ಅಳ್ಬೇಡಿ ಸಹನವ್ರೆ ಅದನ್ನೇ ಹೇಳುದು ಆಗಬಾರ್ದಿತ್ತು ಆಗ ಹೋಗಿದೆ ಬಟ್ ನೀವು ಈ ಟೈಮಲ್ಲಿ ತುಂಬಾ ಸೆನ್ಸಿಟಿವ್ ಆಗಿರ್ತೀರಿ ಐದು ತಿಂಗಳು ಅಂತ ಹೇಳ್ತಾ ಇದ್ದೀರಿ ಇನ್ನೊಂದು ಪ್ರಶ್ನೆ ಸಹನವ್ರೆ ಅವರು ದರ್ಶನ್ ಅಭಿಮಾನಿ ದರ್ಶನ್ ಅಭಿಮಾನಿ ಕಡೆ ಹೌದಾ ಅಭಿಮಾನಿ ಅಲ್ಲ ಅವ್ರ ಪಾಡಿಗೆ ಅವ್ರು ಡ್ಯೂಟಿ ಮುಗಿಸ್ಕೊತಿದ್ರು ಮನೀಗ್ ಬರ್ತಿದ್ರು ಅಷ್ಟೇ ಯಾವ ಫ್ರೆಂಡ್ಸ್ ಸರ್ಕಲ್ಲು ಹೋಗಿದ್ದಿಲ್ಲ ಏನಿಲ್ಲ ಅವ್ರ ಪಾಡಿಗೆ ಅವ್ರು ಇರ್ತಿದ್ರು ಹಿಂಗೆ ಡ್ಯೂಟಿಯಿಂದ ಏಳುವರೆಗೆ ಬರ್ತಾನೆ ಅಂತೇಳಿದ ಏನೋ ಮೋಸ್ದಿಂದ ಮಾಡಿ ಕರ್ಕೊಂಡೋಗಿ ಫೋನ್ ಸ್ವಿಚ್ ಆಫ್ ಮಾಡಿ ಹತ್ತನ್ನೆರಡು ಜನ ಅವ್ರಿಗೆ ಕೊಲೆ ಮಾಡಿ ಹಿಂಗೆ ಹಿಂಸೆ ಕೊಟ್ಟು ನಿನ್ನೆ ನಾನು ನೋಡಿದೆ ನಮ್ಮ ಮನೆಯವ್ರ ಥರನೇ ಆ ಮುಖಾನೇ ಅನಿಸ್ಲಿಲ್ಲ ಬೇರೆ ಥರನೇ ಮುಖ ಅನ್ನಿಸ್ತು ಆ ಭೀಕರವಾಗಿ ಕೊಲೆ ಮಾಡ್ಯಾರ ಅವ್ರಿಗೆ ಹೆಂಡರು ಮಕ್ಳು ಇದ್ದಾರೆ ಇಲ್ಲ ಆ ಥರ ವಾರ್ನಿಂಗ್ ಮಾಡಿಬಿಟ್ಟಿದ್ರೆ ಆಕಿತ್ತು ನನ್ನ ನನ್ನ ಜೀವನ ಹೆಂಗೋ ರೂಪಿಸ್ಕೊಂತಿದ್ದೆ ನನ್ನ ಮದುವೆಯಾಗಿ ಇನ್ನೂ ಒಂದು ವರ್ಷವೂ ಆಗಿಲ್ಲ ಹಿಂಗೆ ಹಿಂಗ ಆಗ್ಬೇಕಿತ್ ನನ್ ಜೀವನಕ್ಕೆ ಹಿಂಗ ಆಗ್ಬೇಕಿತ್ತೇನ್ರಿ ಮುಂದೆ ಜೀವನ ಮಾಡ್ಬೇಕ ನಾನು ಏನು ಹೀಗೆ ಇಲ್ಲ ನಿಜ ನಿಜ ನಿಮ್ಮ ಪ್ರಶ್ನೆ ನಿಮ್ಮ ಪ್ರಶ್ನೆಗೆ ಉತ್ತರನೇ ಇಲ್ಲ ಯಾರ್ ಬಳಿನೂ ಸದ್ಯಕ್ಕೆ ಅಲ್ಲ ಈಗ ಎಲ್ಲವೂ ಆಗಿದ್ದು ಬರೀ ಒಂದು ಮೆಸೇಜ್ ಇಂದ ಅಂತ ಹೇಳ್ತಾರೆ ನಿಮ್ ಗಂಡ ಬಂದ ಇದನ್ನ ಹತ್ರ ಡಿಸ್ಕಸ್ ಮಾಡ್ತಾ ಇದ್ರ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾನ್ಯ ಗಂಡ ಹೆಂಡತಿ ಇಬ್ರು ಕೂಡ ಆಕ್ಟಿವ್ ಆಗಿರ್ತಾರೆ ನಿಮ್ಮ ನಿಮ್ಗೆನಾರು ಗೊತ್ತಿತ್ತ ಅದು ನಮಗೆ ಏನಾದ್ರು ಮಾಹಿತಿ ಗೊತ್ತಿಲ್ಲ ನನಗೆ ನಿನ್ನೆನೆ ಗೊತ್ತಾಗಿರೋ ನ್ಯೂಸ್ ಅಲ್ಲಿ ನೋಡಿದ್ಮೇಲೆ ಅಷ್ಟೇ ಅದು ದೊಡ್ಡ ಮ್ಯಾಟ್ರಿ ಅಲ್ಲ ಪವಿತ್ರಗೌಡ ಅದು ಹೇಳಲೇ ಬಾರ್ದಿತ್ತು ಅದನ್ನೇ ಇಟ್ಕೊಂಡು ದೊಡ್ಡ ವಿಶ್ಚು ಸುಮ್ಮನೆ ಹೇಳ ಅದೇ ದೊಡ್ಡ ಮಾಡಿ ಜೀವಕ್ಕ ಜೀವನೇ ಇಲ್ದಂಗೆ ಮಾಡ್ಯಾಳ ಅವಳು ಒಂದು ಹೆಂಗ್ಸೇಣ್ರಿ ಅವಳು ಅವಳಿಗೆ ಅವಳು ಹೆಣ್ಣಾಗಿ ಹಿಂಗೆ ಮಾಡ್ಯಾಳಲ್ರಿ ಅವಳಿಗೆ ಶಿಕ್ಷೆ ಆಗ್ಲೇಬೇಕು ನನ್ನ ಜೀವನ ಹಾಳು ಮಾಡ್ಯಾಳಲ್ಲ ನಮ್ಮ ಮನೆಯವ್ರಿಗೆ ಹಿಂಗೆ ಹಿಂಸೆ ಕೊಟ್ಟಾಳಲ್ಲ ನಮ್ಮ ಮನೆಯವ್ರಿಗೆ ಶಾಂತಿ ನೆಮ್ಮದಿ ಸಿಗಲೇಬೇಕು ನನಗೆ ನ್ಯಾಯ ಸಿಗಲೇಬೇಕು ಒದಗಿಸ್ಬೇಕು ಆವಾಗೇ ನಮ್ಮ ಮನೆಯವ್ರಿಗೆ ಶಾಂತಿ ಸಿಗೋದು ಪ್ರೆಗ್ನೆಂಟ್ ಅಂತ ಹೇಳ್ಯಾರೆ ಬಿಡ್ರಿ ಅಂತ ಕೇಳ್ಕಂದ್ರೂ ಬಿಡಲಿಲ್ಲ ಚಿತ್ರ ಹಿಂಸೆ ಕೊಟ್ಸ ಐಸ್ಯಾರಲ್ಲ ಅವ್ರಿಗೆ ಆಗ್ಲೇ ಬೇಕ್ರಿ ಅವತ್ ಮನೆಯಿಂದ ಹೊರಡ್ಬೇಕ ರೇಕ ಅವರು ಹೋ ಬರೀ ಬರ್ತೀನಿ ಅಂತ ಅಷ್ಟೇ ಹೇಳಿದ್ರೆ ಅಥವಾ ಬೇರೆ ಏನಾದ್ರು ಮಾತಾಡಿದ್ರ ಎಲ್ಲಾದ್ರೂ ಬೆಂಗ್ಳೂರಿಗೆ ಹೋಗ್ತಿದೀನಿ ಅಂತ ಏನಾದ್ರು ಹೇಳಿದ್ರ ನಿಮ್ಮ ಹತ್ರ ಮಧ್ಯಾಹ್ನ ಹೇಳಿ ಏನು ಮಾಹಿತಿ ಏನು ಗೊತ್ತಿಲ್ಲ ನಾಲ್ಕು ಜನ ಫ್ರೆಂಡ್ಸ್ ಸಿಕ್ಕ್ಯಾರೆ ಕಾರಾಗ ಹೋಗ್ತಾನೆ ಊಟ 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 ಮಾಡುತ್ತಾನಿಲ್ಲೆ ಏಳುವರೆಗೆ ಬರ್ತಾನೆ ಅಂದರು ಮೋಸ್ ಹೆಂಗೋ ಕರ್ಕೊಂಡೋಗಿ ಸ್ಕೂಟಿ ಬ್ರ ಮುಂದೆ ಬ್ರಾಂಚಲ್ಲಿ ಸಿ ಸಿ ಕ್ಯಾಮ್ರಾ ಇತ್ತು ಅಂದ್ರೆ ಮುಂದೆ ಹೆಂಗೋ ಪ್ಲಾನ್ ಮಾಡಿ ಅಲ್ಲಿ ನಿಲ್ಲಿಸಿ ಸ್ಕೂಟಿ ಅಲ್ಲಿ ನಿಲ್ಲಿಸಿ ಹೆಂಗೋ ಅಲ್ಲಿ ಬೆಂಗ್ಳೂರು ರೋಡ್ಸ್ ರಸ್ತೇಲೆ ಕರ್ಕೊಂಡೋಗಿ ಫೋನು ಆನ್ ಇದ್ದಿದ್ರೆ ಹೆಂಗೋ ಇರ್ತಿತ್ತು ಹೆಂಗೋ ಹಿಡಿತಿದ್ವಿ ಫೋನು ಏಳುವರಿಂದ ಸ್ವಿಚ್ ಆಫೇ ಐತಿ ನಿನ್ನೆ ಮಟ್ಟನು ಸ್ವಿಚ್ ಆಫೆ ಐತಿ ಮರ್ಡರಾಗಿ ಬಂದಿದ್ದಾರೆ ನೋಡ್ರಿ ಅವ್ರು ಕರೋಣೆ ಅನ್ನೋದಿಲ್ಲ ಎಂಡ್ರ ಮಕ್ಳಿಲ್ಲ ಹತ್ತನ್ನೆರಡು ಜನ ಹಿಂಸೆ ಮಾಡಿ ಕೊಂದರ ಹಂಗೆ ಆಗ್ಬೇಕಿತ್ತು ಜಸ್ಟ್ ಇದು ಏನು ಅಲ್ಲೇ ಅಲ್ಲ ಮ್ಯಾಟ್ರಿ ಅಲ್ಲಿದು ಎಷ್ಟೋ ಎಲ್ಲರೂ ಎಷ್ಟೆಷ್ಟೋ ತಪ್ಪು ಮಾಡಿದ್ದಾರೆ ಏನೇನು ಮಾಡ್ತಾರೆ ಈಗ ನನ್ನ ಜೀವನಕ್ಕೆ ಹಿಂಗೆ ಆಗ್ಬೇಕಿತ್ತ ಮುಂದೆ ಹೆಂಗೆ ಜೀವನ ಮಾಡ್ಬೇಕು ಅತ್ತಿ ಮಾವ ವಯಸ್ಸಾಗೈತಿ ಎಲ್ಲ ನಾನೇ ನೋಡ್ದೆ ಈಗ ಹೆಂಗೆ ಜೀವನ ಹೆಂಗೆ ನಡೆಸ್ಬೇಕು ಈಗ ನನಗೆ ಈಗ ನಮ್ಮ ಮನೆಯವ್ರು ಇಲ್ದಂಗೆ ಹೆಂಗೆ ಮಾಡ್ಬೇಕು ನನಗೆ ಅದೇ ನಿನ್ನೆ ರಾತ್ರಿಯಲ್ಲೇ ನಿದ್ದೀನಿಲ್ಲ ಅವ್ರದೇ ನೆನಪಾಗ್ತೈತಿ ಈಗ ಹೆಂಗೆ ಮಾಡ್ಬೇಕು ಮದ್ವೆಗ ಇನ್ನು ಒಂದು ವರ್ಷನೂ ಆಗಿಲ್ಲ ಈಗ ನನ್ನ ಜೀವಕ್ಕೆ ಆತು ಯಾಕಂದ್ರೆ ಅಂತ ನಿಮ್ಗೆ ಇಂಥ ವಿಚಾರಗಳನ್ನ ನೇರವಾಗಿ ಬಂದು ಯಾರು ಹೇಳಲ್ಲ ನಿಮಗೆ ಸ್ವಲ್ಪ ತಡವಾಗಿ ಗೊತ್ತಾಗಿರುತ್ತೆ ಯಾರಿಂದ ಗೊತ್ತಾಯ್ತು ಹೆಂಗ್ ಗೊತ್ತಾಯ್ತು ನಿಮ್ ಗಂಡನಿಗೆ ಹೆಂಗಾಗಿದೆ ಅಂತ ನನಗೆ ಮ ನಾನು ಪ್ರೆಗ್ನೆಂಟ್ ಇದ್ದಾನಂದು ಯಾರು ಏನು ಹೇಳ್ತಾನೆ ಇದ್ರು ಟಿಫನ್ನು ತಿಂದಿದ್ದಿಲ್ಲ ಮೆಡಿಷನ್ ನುಂಗಿದ್ದಿಲ್ಲ ಲೇಟಾಗೆ ನಮ್ಮನೆ ಫೋ ನ್ಯೂಸ್ ನೋಡಂದು ನಮ್ಮನೆ ತೋರ್ ಮನೆಯಿಂದ ಫೋನ್ ಬಂತು ನೋಡಿದೆ ಭಯ ಮತ್ತು ಆಗಿದ್ದೆ ನಿಜ ಅಂತ ಅಂದರು ಅವರು ಆವಾಗ ನೋಡಿದ್ಮೇಲೆ ಶಾಕ್ ಆಯ್ತು ನಾನು ಬರ್ತಾನೆ ಬರ್ತಾನೆ ಅಂತಲೇ ಕಾಯ್ತಾನೆ ಇದ್ದೆ ನಮ್ಮ ಯಜಮಾನ್ರು ನಿನ್ನೆ ಮೊನ್ನೆ ನ್ಯೂಸ್ ಗೊತ್ತಾಗಿತ್ತು ನನಗೆ ಇದ್ದಾರೆ ಹಿಂಗೆ ಫ್ರೆಂಡ್ಸ್ ಮನೆಗಂದು ಏನು ಯಾರೋ ಏನೋ ಅನ್ಕಂದಾರೆ ಆರಾಮಾಗೆ ಇದ್ದಾರೆ ಅನ್ಕಂಡೆ ಬರ್ತಾನೆ ಬರ್ತಾನಂತೆ ಕಾದೆ ಅದು ನೋಡಿ ಮಾಡಿದ್ರೆ ಈ ನಮ್ನಿ ಆಗಿ ಬಂದಿದ ನಿಮಗೆ ಡೇಟ್ ಕೊಟ್ಟಿರೋದು ಯಾವಾಗ ಸಹ ನವರ ಪಾಪು ಆಗುತ್ತೆ ನವೆಂಬರ್ ಕೊಟ್ಟಿದ್ದೆ ನವೆಂಬರ್ ಅಲ್ಲಿ ನವೆಂಬರ್ ಯಾವ ಡೇಟ್ ಗೆ ಕೊಟ್ಟಿದ್ರು ನವೆಂಬರ್ ತಿಂಗಳ ಕೊಟ್ಟಿದ್ರು ಈಗ 14 ಕ್ಕೆ ಕೊಟ್ಟಿದ್ರು ಸರಿ ನೆನ್ನೆ ಎಲ್ಲಾ ಕಾರ್ಯವನ್ನು 13 ಏನೋ ಕೊಟ್ಟಿದ್ರು ಆ ನೆನ್ನೆಲ್ಲ ಕಾರ್ಯ ಮುಗಿಸಿದ್ರಿ ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಅಳುಲೆ ಗೊತ್ತಾಗ್ತದೆ ಏನ್ ಮಾತಾಡ್ಬೇಕು ಏನ್ ಮುಂದಕ್ಕೆ ಕೇಳಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ ಅಂತ ಬಟ್ ನಿಮ್ಗೂ ಒಂದು ಕೋಪ ಅನ್ನೋದಿರುತ್ತಲ್ಲ ಒಂದು ಇವ್ರಿಗೆ ಇಂಥವ್ರಿಗೆ ಇಂಥದ್ದು ಶಿಕ್ಷೆ ಆಗ್ಬೇಕು ಅನ್ನೋ ಕೋಪ ಅನ್ನೋದು ಇರ್ತಲ್ಲ ಏನು ಅನ್ನಿಸ್ತಾ ಇದೆ ಈ ಕ್ಷಣಕ್ಕೆ ನಿಮಗೆ ಅಂತ ಸಹನಾ ನಮ್ಮ ಮನೆಯವ್ರು ನೋಡಿ ನಮ್ಮ ರಕ್ತ ಅನ್ನಿಸ್ತಾನೆ ಇಲ್ಲ ಆ ವಿಕಾರವಾಗಿ ಕೊಲೆ ಮಾಡ್ಯಾರ ಅವ್ರ ಮನುಷ್ಯರು ಅವ್ರಿಗೆ ಹೆಂಡ್ರು ಮಕ್ಕಳು ಅವ್ರು ಮನುಷ್ಯ ಇದ್ದರೆ ಅವ್ರು ಈ ತರ ಮಾಡ್ತಿದ್ರು ಅವರಿಗೂ ಈ ತರ ಶಿಕ್ಷೆ ಆಗ್ಲೇಬೇಕು ನನಗೆ ಸರ್ಕಾರದಿಂದ ನ್ಯಾಯ ದೊ ಅಷ್ಟೇ ಯಾರಾದರೂ ಫೋನ್ ಮಾಡಿದ್ರ ಯಾವ ಕಡೆಯಿಂದನಾದರೂ ಆಗಲಿ ಅಂದ್ರೆ ಪೊಲಿಟೀಷಿಯನ್ಸ್ ಆಗಲಿ ಬೇರೆ ಯಾರಾದರೂ ಸಮಾಧಾನಕ್ಕಾದ್ರೂ ಫೋನ್ ಮಾಡಿದ್ರ ನಿಮಗೆ ಸಾಂತ್ವನ ಹೇಳಕ್ಕೆ ಯಾರು ಯಾರು ಮಾಡಿಲ್ರಿ ಇದುವರೆಗಿನ್ನು ಬೆಂಗಳೂರಿಗೆ ಬಂದಿರಲಿಲ್ಲ ಅಂತ ಕಾಣುತ್ತೆ ಅತ್ತೆ ಮಾತ್ರ ಬಂದಿದ್ದಲ್ವಾ ಇಲ್ರಿ ನಮ್ಮ ಅತ್ತೆ ಮಾವ ಅಷ್ಟೇ ಬಂದಿದ್ರು ನಾನು ಬಂದಿದ್ದಿಲ್ಲ ಬರ್ತಾರಂತ ನಮ್ಮ ಯಜಮಾನ್ರಂತ ಕಾಯ್ತಾನೆ ಇದ್ದೆ ಆತರ ಕ್ರೂರಿಯಾಗಿ ಅತ್ತೆ ಮಾಡ್ಯಾರೆ ಅವ್ರ ಮನುಷ್ಯರೇ ಅಲ್ಲ ಮಗು ಬರುತ್ತೆ ಮನೆಗೊಬ್ರು ಹೊಸ ಸದಸ್ಯರು ಬರ್ತಾರೇನೋ ಸಾವಿರಾರ ಕನ್ಸಿಟ್ಕೊಂಡಿರ್ತೀರಿ ಗಂಡ ಹೆಂಡತಿ ಇಬ್ರು ಕೂಡ ಮನೇಲಿರೋ ಅಜ್ಜ ಅಜ್ಜಿನೂ ಸೇರಿದಂಗೆ ಈ ಕ್ಷಣಕ್ ನಿಮ್ಗೆ ಯಾರೇನ್ ಸಹ ಒಂದ್ ಸಮಾಧಾನ ಮಾಡಿದ್ರು ಕೂಡ ಕಡ್ಮೆನೆ ಯಾರೇನ್ ಹೇಳಿದ್ರು ನಿಮ್ ಮೇಲ್ ನೋಟಕ್ ಸಮಾಧಾನ ಆಗ್ತಿರಿ ಮತ್ತೆ ನೋವು ನನ್ ಗಂಡ ಈಗ ಬರ್ತಾನೆ ಆಗ್ ಬರ್ತಾನೆ ಅನ್ನಿಸ್ತಿರತ್ ನಿಮಗೆ ಪ್ರೆಗ್ನೆಂಟ್ ಅಂತ ಕೇಳ್ಕೊಂಡಾರ್ರಿ ನಮ್ ಮನೆಯರು ಆದ್ರೂ ಬಿಟ್ಟಿಲ್ಲ ಕೊಲೆ ಮಾಡ್ಬಿಟ್ಟಾರ ನೋಡ್ರಿ ಅವ್ರಿಗೂ ಪಾಪು ನೋಡ್ಬೇಕಂದ್ ಈಗ ಆಸೆ ಇರ್ತತಿ ನೋಡ್ಲಿಲ್ದಂಗೆ ಕೊಲೆ ಆಗ್ಬಿಟ್ಟಾರಲ್ರಿ ನನಗೂ ನಮ್ಮ ನಮ್ಮ ಗಂಡ ನನ್ನ ಪಾಪು ನೋಡ್ಬೇಕಂದ್ ಎಷ್ಟು ಖುಷಿ ಪಟ್ಟಿದ್ದೆ ಅವರು ಪಾಪುಗೆ ಎಷ್ಟು ಆಸೆ ಪಡ್ತಿದ್ರು ಈಗ ಹಿಂಗಿಂಥ ಟೈಮಿಗೆ ದುರದೃಷ್ಟ ರೀ ಒಟ್ಟು ಅವರಿಗೆಲ್ಲ ನ್ಯಾಯ ದೊರಕಿಸ್ಕೊಡ್ರಿ ನನಗೆ ಅಷ್ಟೇ ಸಾಲ ನೀವೇನು ಓದಿದ್ದೀರಾ ಸಹ ಬಿ ಕಂಪ್ಲೀಟ್ ಮಾಡಿದ್ದೀರಾ ಬಟ್ ನಮಗೆ ಹೋಗಿ ಬಂದು ಕೇಳಿದ್ದು ದರ್ಶನ್ ಅಭಿಮಾನಿನೇ ಆಗಿದ್ರು ನಿಮ್ಮ ಪತಿ ರೇಣುಕಾ ಅವರು ಆದ್ರೆ ಅವರಿಂದನೇ ಹಿಂಗ್ ಕೊಲ್ಲನ್ ಕೊಟ್ಟರು ಅಂತ ಹೇಳಿದ್ರು ಬಟ್ ಅಲ್ಲ ಅಲ್ಲ ದರ್ಶನ್ ಅಭಿಮಾನಿ ಅಲ್ಲ ರೇಣುಕಾ ಅವರು ದರ್ಶನ್ ಅಭಿಮಾನಿ ಏನಲ್ಲ ಸರ್ ಮಿಸ್ ಕೊನೆದಾಗಿ ಏನ್ ಹೇಳಬೇಕು ಅಂತ ಅನಿಸ್ತಿದ್ರು ಮನಿ ಬರ್ತಿದ್ರು ಅವರ ಡ್ಯೂಟಿ ಇಲ್ಲ ಈಗ ನಾನು ನಾನು ಕೊನೆದಾಗಿ ಏನ್ ಹೇಳಬೇಕು ಅಂತ ಕೇಳಿದ್ರು ಏನ್ ಅನಿಸ್ತಿದೆ ಅಂತ ಹೇಳಬಹುದು ಅಷ್ಟೇ ಬಟ್ ದಯವಿಟ್ಟು ಹಾಸ್ಪಿಟಲ್ಗೋಗಿ ಮೊದಲು ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ ಈ ಸಂದರ್ಭದಲ್ಲಿ ಧೈರ್ಯವಾಗಿರಿ ಧೈರ್ಯವಾಗಿರಿ ಅಷ್ಟೇ ಎಲ್ಲರೂ ಕೂಡ ಹೇಳಕ್ಕೆ ಸಾಧ್ಯ ಥ್ಯಾಂಕ್ ಯು ಸಹನ್ ಅವರೇ ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ ಅವ್ರ ಹತ್ರ ಇನ್ನೇನು ಕೂಡ ಏನು ಅಂತ ಬಯಸಕ್ ಉತ್ತರ ಎಲ್ರಿಗೂ ಕೂಡ ಒಂದು ಕಡೆ ಅಳು ಮಗನನ್ನು ಕಳ್ಕೊಂಡೆ ಗಂಡನನ್ನು ಕಳ್ಕೊಂಡೆ ಅಂತ ಮತ್ತೊಂದು ಕಡೆ ನನ್ನ ಗಂಡನ ಈ ಪರಿಸ್ಥಿತಿ ಇಲ್ಲ ಅದು ಇಂಥ ವಯಸ್ಸಲ್ಲಿ ಮಗು ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನನ್ನ ಮಗ ಗಂಡ ಮಗುನೇ ನೋಡಲಿಲ್ಲ ಸಾವನ್ನಪ್ಪಿ ಬಿಟ್ನಲ್ಲ ಕೊಲೆ ಆಗ್ಬಿಟ್ನಲ್ಲ ಅನ್ನುವಂತಹ ನೋವು ಇನ್ನೊಂದು ಕಡೆ ಇರುತ್ತೆ ಇಡೀ ಮನೆಯಲ್ಲಿ ಮಾತ್ರ ಈಗ ಅವರು ಬದುಕೋದಕ್ಕೆ ಏನು ದಾರಿ ಅಂತ ಹುಡುಕೋಬೇಕಷ್ಟೇ ಎಸ್ ಮಗದೊಂದು ಕಡೆ ರೇಣುಕಾ ಅವರ ಸಾವಿಗೆ ಸಂಬಂಧಪಟ್ಟಂತೆ ಅವರ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಭಟನೆಗಳು ನಡೀತಾ ಇದೆ ಇನ್ನೊಂದು ಕಡೆ ಎನ್ಕ್ವೈರಿ ಕೂಡ ಆಗ್ತಾ ಇದೆ